ಸ್ತೋತ್ರ 38ರಿಂದ 47ನೇ ಸ್ತೋತ್ರದವರೆಗೆ ಆಚಾರ್ಯ ಮಾನತುಂಗರು ಭಗವಜ್ಜಿನೇಂದ್ರರ ಭಕ್ತಿಯನ್ನು ಮಾಡುವ ಜೀವರಿಗೆ ಯಾವುದೇ ಭಯಗಳು ಇರುವುದಿಲ್ಲ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತದ್ವಿಪೇಂದ್ರ ಮೃಗರಾಜದವಾನಲಾಹಿ ಸಂಗ್ರಾಮವಾರಿಧಿ ಮಹೋದರ ಬಂಧನೋತ್ತಮ ತಸ್ಯಾಶುನಾಶಮುಪಯಾತಿ ಭಯಂ ಭೀವ ಯಸ್ತಾವಕಂ ತವಮಿವಂ ಮತಿಮಾನಧೀತೆ. ಸ್ತೋತ್ರ 47ರ ಭಾವಾರ್ಥ ಈ ಪ್ರಕಾರ ಇದೆ. ಶ್ರದ್ಧಾಭಕ್ತಿಗಳಿಂದ ಯಾವ ಮನುಷ್ಯರು ಈ ಮಹಾಮಹಿಮೆಯಿಂದ ಕೂಡಿದ ಭಕ್ತಾಮರ ಸ್ತೋತ್ರವನ್ನು ಓದುತ್ತಾರೆ, ಕಂಠಪಾಠ ಮಾಡುತ್ತಾರೆ, ಕೇಳುತ್ತಾರೆ, ಅವರಿಗೆ ಮದೋನ್ಮತ್ತ ಆನೆ, ಸಿಂಹ, ಕಾಡುಗಿಚ್ಚು, ಹಾವು, ಯುದ್ಧ, ಸಮುದ್ರ, ಮಹೋದರ ವ್ಯಾಧಿ, ಬಂಧನ ಮೊದಲಾದವುಗಳ ಭಯವು ಲೇಷ ಮಾತ್ರವೂ ಇರುವುದಿಲ್ಲ. ವೀತರಾಗ ಜಿನೇಂದ್ರನ ಸ್ತುತಿ ಮಾಡುವುದರಿಂದ ಈ ಭಯಗಳು ತಾವೇ ಭಯಪಟ್ಟು ಬಹುಬೇಗನೆ ದೂರವಾಗುವುದರಿಂದ ಭಕ್ತನಿಗೆ ಶಾಂತಿ ಸಮಾಧಾನಗಳು ಲಭಿಸುತ್ತವೆ.